ಹಾನೇಕ ವಿಧಾನಸಭಾ ಕ್ಷೇತ್ರದ ದೊಮ್ಮಾಚಂದ್ರದಲ್ಲಿ ಪ್ರಥಮ ಬಾರಿಗೆ ಸಾವಯವ ಪದಾರ್ಥಗಳಿಂದ ತಯಾರಿಸಿದ ನಮ್ಮ ಹಸಿರು ಆರ್ಗ್ಯಾನಿಕ್ ಮಳಿಗೆಯು ಪ್ರಾರಂಭಗೊಂಡಿದೆ ಕವಿತಾ ಮುರಳೀಧರ್ ಅವರ ಮಾಲೀಕತ್ವದಲ್ಲಿ ನಮ್ಮ ಹಸಿರು ಆರ್ಗ್ಯಾನಿಕ್ಸ್ ಮಳಿಗೆಯೂ ಪ್ರಾರಂಭಗೊಂಡಿದೆ ಆರ್ಗ್ಯಾನಿಕ್ಸ್ ಮಳಿಗೆಯಲ್ಲಿ ಸಾವಯವ ಪದಾರ್ಥಗಳಿಂದ ತಯಾರಿಸಿದ ಉತ್ಪನ್ನಗಳು ದೊರೆಯಲಿದ್ದು ವಿಶೇಷವಾಗಿ ರಿಯಾಯಿತಿ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಗೃಹ ಉಪಯೋಗಿ ಮತ್ತು ಆಹಾರ ಉತ್ಪನ್ನಗಳು ಆಯುರ್ವೇದ ಔಷಧಿಗಳು ದೊರೆಯಲಿದ್ದು ತಾಲೂಕಿನ ಜನತೆ ನಮ್ಮ ಹಸಿರು ಆರ್ಗ್ಯಾನಿಕ್ಸ್ ಮಳಿಗೆಗೆ ಒಮ್ಮೆ ಭೇಟಿ ಕೊಡಿ ನಿಮ್ಮ ಅನಿಸಿಕೆ ತಿಳಿಸಿ ಎಂದು ಯೋಗ ಶಿಕ್ಷಕ ಸುಧಾಕರ್ ಮನವಿ ಮಾಡಿದ್ದಾರೆ ಧನ್ಯವಾದಗಳು ಈ ದಿನ ಧಮ್ಮಸಂದ್ರ ಗ್ರಾಮದಲ್ಲಿ ಮತ್ತು ದುಮ್ಮಸಂದ್ರದಲ್ಲಿ ನಮ್ಮ ಸ್ನೇಹಿತರು ಸ್ವದೇಶಿ ಹಾಗೂ ಆರ್ಗ್ಯಾನಿಕ್ ಉತ್ಪನ್ನಗಳ ಮಳಿಗೆಯನ್ನು ವಿನೂತನವಾಗಿ ಪ್ರಾರಂಭ ಮಾಡಿದ್ದಾರೆ ಇವತ್ತು ನಮ್ಗೆ ಗೊತ್ತಾಗ್ತಾ ಇದೆ ಮಾರ್ಕೆಟಲ್ಲಿ ಸಿಗುವಂಥ ಆಹಾರಕ್ಕೆ ಎಷ್ಟು ರೀತಿಯ ಕೆಮಿಕಲ್ಸನ್ನು ಮಿಶ್ರಣ ಮಾಡ್ತಾರೆ ಅನ್ನುವಂಥದ್ದು ಹಾಗಾಗಿ ನಾವು ವ್ಯಕ್ತಿ ಜೀವಿಸಬೇಕು ಬದುಕಬೇಕು ಅಂದರೆ ಆರೋಗ್ಯವೇ ಮುಖ್ಯ ಹಾಗಾಗಿ ನಾವು ಸೇವಿಸುವಂಥ ಆಹಾರಕ್ಕಿಂತ ಹೆಚ್ಚು ನಾವು ಇವತ್ತು ಔಷಧಿಗಳನ್ನು ಸೇವಿಸುವಂತಹ ಪರಿಸ್ಥಿತಿ ಬಂದಿದೆ ಊಟಕ್ಕೆ ಮೊದಲೊಂದು ಊಟದ ನಂತರ ಈ ರೀತಿ ಹಾಗಾಗಿ ಯಾಕೆ ಇದು ಬಂತು ಅಂತ ಯೋಚನೆ ಮಾಡೋದಾದರೆ ನಮ್ಮ ಆಹಾರ ಕ್ರಮ ಬದಲಾಗಿದ್ದರಿಂದಲೇ ಇವತ್ತು ನಾಯಿ ಕೊಡೆಗಳ ರೀತಿಯಲ್ಲಿ ವೈದ್ಯಕೀಯ ದವಾಖಾನೆಗಳು ಇದೆ ಮತ್ತು ಹೊಸ ಹೊಸ ಕಾಯಿಲೆಗಳು ರೋಗಗಳು ಬರ್ತಾ ಇದೆ ಉತ್ಪತ್ತಿ ಆಗ್ತಾ ಇದೆ ಅದು ಉತ್ಪತ್ತಿ ಆಗ್ತಾ ಇರೋದು ಹೊರಗಿನಿಂದ ಅಲ್ಲ ಮನುಷ್ಯನ ಶರೀರದಿಂದ ಹಾಗಾಗಿ ಒಳಗಿನಿಂದ ನಾವು ಆರೋಗ್ಯವನ್ನು ತರಬೇಕು ನಾವಿವತ್ತು ಆರೋಗ್ಯವನ್ನು ಹೊರಗಿನಿಂದ ಕೊಂಡುಕೊಳ್ಳಿಕ್ಕೆ ಹೋಗ್ತಾ ಇದ್ದೀವಿ ನಮ್ಮ ಪೂರ್ವಜರು ಅದನ್ನು ಒಳಗಿನಿಂದ ಕೊಡೋವಂಥ ಪದ್ಧತಿಯನ್ನು ನಮಗೆ ಕಲಿಸ್ಕೊಟ್ರು ನಾವಿವತ್ತು ಆ ಪದ್ಧತಿಯನ್ನು ಮರ್ತಿದ್ದೀವಿ ಹಾಗಾಗಿ ಇವತ್ತು ಆರೋಗ್ಯ ದುಪ್ಪಟ್ಟಾಗ್ತಾ ಇದೆ ಬರೀ ಸಣ್ಣ ಕಾಯಿಲೆಗೆ ಹೋಗ್ತೀವಂತೇಳಿದ್ರೆ ಇವತ್ತು ಸಾವಿರಾರು ರೂಪಾಯಿಗಳನ್ನು ವ್ಯಯ ಮಾಡಬೇಕು ಯಾಕಿದು ವ್ಯಯ ಆಗ್ತಾಯಿದೆ ದುಬಾರಿ ಆಗ್ತಾಯಿದೆ ಅಂದರೆ ನಮ್ಮ ಆರೋಗ್ಯವನ್ನು ನಾವೇ ಕಳ್ಕೊಳ್ತಾ ಇದ್ದೀವಿ ಹಗ್ಗದ ವಸ್ತುಗಳನ್ನು ಕೊಂಡ್ಕೊಳ್ತಾ ಇದ್ದೀವಿ ಮತ್ತು ನಾಲಿಗೆ ಚಪ್ಪಲಕ್ಕೆ ರುಚಿಗೆ ನಾವು ದಾಸರಾಗ್ತಾ ಇದ್ದೀವಿ ನಾವು ದಾಸರಾಗಬೇಕಾಗಿರುವಂಥದ್ದು ಆರೋಗ್ಯ ಮತ್ತು ಮನಸ್ಸಿನ ಹತೋಟಿ ತಗ ತೆಗೆದುಕೊಳ್ಳಿಕ್ಕೆ ಹಾಗಾಗಿ ಇವತ್ತು ಸ್ವದೇಶಿ ಮತ್ತು ಸಾವಯವ ಉತ್ಪನ್ನಗಳ ಅವಶ್ಯಕತೆ ಹೆಚ್ಚಿದೆ ಮತ್ತು ಮಾರ್ಕೆಟ್ ಕಂಪ್ನಿಗಳು ಇವತ್ತು ನಮ್ಮ ದೇಶದಲ್ಲಿ ವ್ಯಾಪಕವಾಗಿ ಬೇರೂರ್ತಾ ಇದೆ ಹಾಗಾಗಿ ಇದನ್ನು ತೊಡಗಿ ತೊಲಗಿಸಬೇಕು ನಮ್ಮ ಸ್ವದೇಶಿ ಉತ್ಪನ್ನಗಳು ಮತ್ತು ಸ್ವದೇಶಿ ಮಾರುಕಟ್ಟೆಗೆ ಒಂದು ಉತ್ತಮವಾದಂಥ ಒಂದು ವೇದಿಕೆಯನ್ನು ಕಲ್ಪಿಸಿಕೊಡಲಿಕ್ಕೆ ಈ ಒಂದು ಮಳಿಗೆ ಪ್ರಾರಂಭ ಆಗಿದೆ ದಯವಿಟ್ಟು ನಾವೆಲ್ಲರೂ ಇಂತಹ ಉತ್ಪನ್ನಗಳನ್ನು ಕೊಂಡ್ಕೊಳ್ಬೇಕು ಈ ರೀತಿ ಗ್ರಾಹಕರಿಗೆ ಮತ್ತು ರೈತರಿಗೆ ಒಂದು ನೇರ ಸೇತುವೆಯನ್ನು ನಮ್ಮಿಂದ ಕಲ್ಪಿಸಬೇಕು ಆಗ ದೇಶದ ಆರ್ಥಿಕತೆ ತಂತಾನೆ ಹೆಚ್ಚಾಗ್ತದೆ ಇಲ್ಲಿ ಇಲ್ಲಿ ಮಣ್ಣಿನಿಂದ ಶುದ್ಧ ಮಣ್ಣಿನಿಂದ ತಯಾರಿಸಿದಂಥ ಮಣ್ಣಿನ ಮಡಿಕೆಗಳು ಮತ್ತು ಸಾವಯವ ಉತ್ಪನ್ನಗಳಾದಂಥ ರಾಗಿ ಗೋಧಿ ಅಕ್ಕಿ ಜೋಳ ಎಲ್ಲ ರೀತಿಯ ಮನೆಗೆ ಬಳಸುವಂಥ ದಿನಸಿ ಆಹಾರ ಪದಾರ್ಥಗಳು ದೊರೆಯುತ್ತದೆ ಮತ್ತು ಸಿರಿಧಾನ್ಯದ ಮಿಲೆಟ್ಗಳು ಇಲ್ಲಿ ದೊರ ದೊರೆಯುತ್ತದೆ ಮತ್ತು ಅಷ್ಟೇ ಅಲ್ಲದೆ ಮಿಲೆಟ್ಗಳಿಂದ ಬೇರೆ ಬೇರೆ ಬಗೆಯ ತಿನಿಸಿ ತಿಂಡಿಗಳು ಸಹ ಇಲ್ಲಿ ದೊರೆಯುತ್ತದೆ ಮತ್ತು ಇಲ್ಲಿ ಇನ್ನೊಂದು ಆನಂದಕರ ಸಂಗತಿ ಅಂತೇಳಿದರೆ ಎಣ್ಣೆ ನಾ ಇವತ್ತು ಬಳಸ್ತಾ ಇರ್ತಕ್ಕಂಥ ಎಣ್ಣೆ ಹೆಚ್ಚು ವಿಷಪೂರಿತ ಇರತಕ್ಕಂಥದ್ದು ಎಣ್ಣೆಯಲ್ಲಿ ಆ ನಮ್ಮ ಗಾಣಗಳ ಎಣ್ಣೆ ಇತ್ತೀಚಿನ ದಿನಗಳಲ್ಲಿ ದಿನೇ 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 ಕ್ಷೀಣಿಸ್ತಾ ಇದೆ ಆ ಒಂದು ಉದ್ಯಮಕ್ಕೆ ಮರು ಸೃಷ್ಟಿಯನ್ನು ಕೊಡಬೇಕು ಅಂಥೇಳಿ ಇಲ್ಲಿ ಗಾಣದಿಂದ ತಯಾರಿಸಿದಂಥ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಸಹ ಇಲ್ಲಿ ದೊರೆಯುತ್ತದೆ ಎಲ್ಲ ರೀತಿಯ ಉತ್ಪನ್ನಗಳು ಈ ಒಂದು ಮಳಿಗೆಯಲ್ಲಿ ದೊರೆಯುತ್ತದೆ ಇದು ನಮ್ಮ ಹತ್ತಿರದಲ್ಲೇ ಪ್ರಾರಂಭ ಆಗಿರುವಂಥದ್ದು ತುಂಬ ಆನಂದಕರ ಸಂಗತಿ ಈ ರೀತಿ ಒಂದು ಈ ಒಂದು ಕ್ಷೇತ್ರದಲ್ಲಿ ಹೆಚ್ಚಿನ ಮಟ್ಟಿಗೆ ಬದಲಾವಣೆ ಆಗಬೇಕು ಇನ್ನೂ ಹೆಚ್ಚು ಹೆಚ್ಚು ಕ್ರಾಂತಿ ಆಗಬೇಕು ಈ ಒಂದು ಕ್ಷೇತ್ರದಲ್ಲಿ ಅಂತ ಹೇಳ್ತಾ ನಾನು ಭಾವಿಸ್ತೀನಿ ಈ ರೀತಿ ಒಂದು ಹೊಸ ವಿನೂತನವಾದ ಚಿಂತನೆಯನ್ನು ಇಟ್ಕೊಂಡು ಕವಿತಾ ಮತ್ತು ಮುರುಳಿಯವರು ಉದ್ಘಾಟನೆಯನ್ನು ಮಾಡಿದ್ದಾರೆ ಅವರಿಗೆ ಶುಭ ಆಗಲಿ ಅಂತ ನಾನು ಶುಭವನ್ನು ಹಾರೈಸ್ತಾ ಇದ್ದೆ ಇದರ ಜೊತೆಯಲ್ಲಿ ನಾಡಿ ಪರೀಕ್ಷೆ ಮಾಡುವಂಥ ವೈದ್ಯರು ಸಹ ಇಲ್ಲೇ ಲಭ್ಯ ಇದ್ದಾರೆ ನಮ್ಮ ಸನಾತನ ವೈದ್ಯಕೀಯ ಚಿಕಿತ್ಸೆಯ ಪದ್ಧತಿಯಲ್ಲಿ ಇದು ಅಗ್ರಗಣ್ಯವಾದಂತಹ ಒಂದು ಚಿಕಿತ್ಸಾ ಪದ್ಧತಿ ಆ ವೈದ್ಯರು ನಮಗೆ ಇಲ್ಲಿ ಲಭ್ಯ ಇರ್ತಾರೆ ವಾರದಲ್ಲಿ ಮೂರು ದಿನ ನಾವು ಈ ಮಾಲೀಕರನ್ನು ಸಂಪರ್ಕಿಸುವ ಮೂಲಕ ವೈದ್ಯರು ಲಭ್ಯ ಇರುವ ದಿನ ದಿನಗಳಲ್ಲಿ ನಾವು ಇದರ ಸದುಪಯೋಗವನ್ನು ಬಳಸ್ಕೊಳ್ಬೇಕು ಅಂತ ಹೇಳ್ತಾ ನನ್ನ ಈ ಮಾತುಗಳನ್ನು ಮುಗಿಸ್ತೀನಿ ಧನ್ಯವಾದ ಈ ನಮ್ಮ ಎಲ್ಲ ಗ್ರಾಹಕರುಗಳು ಒಳ್ಳೆಯ ಉತ್ತಮವಾದ ಆಹಾರ ಪದಾರ್ಥಗಳನ್ನು ಉಪಯೋಗಿಸೋಕ್ಕೆ ನಾವು ಈ ದಿನ ದೊಮ್ಮಸಂದ್ರ ಗ್ರಾಮದಲ್ಲಿ ನಮ್ಮ ನೂತನವಾದ ಆರ್ಗಾನಿಕ್ ಶಾಪನ್ನು ಓಪನ್ ಮಾಡಿದ್ದೀವಿ ಎಲ್ಲರೂ ಬಂದು ನಮ್ಮ ಹೊಸ ಅಂಗಡಿಯ ಪದಾರ್ಥಗಳನ್ನು ನೋಡಿ ಎಲ್ಲ ಆರ್ಗಾನಿಕ್ ಬೇಸ್ಡೇ ಮಾಡಿದ್ದೀವಿ ದಯವಿಟ್ಟು ಬನ್ನಿ ಬಂದು ಒಂದು ಸತಿ ವಿಸಿಟ್ ಮಾಡಿ ನಿಮ್ಮ ಒಪಿನಿಯನ್ಸನ್ನು ತಿಳಿಸಿ ನಮಗೆ ವಿಳಾಸ ಬಂದು ದೊಮ್ಮಸಂದ್ರ ಗ್ರಾಮದ ಹೌಸಿಂಗ್ ಬೋರ್ಡ್ನಲ್ಲಿರುವ ಗೌರ್ಮೆಂಟ್ ಪಿ ಯು ಕಾಲೇಜ್ ಹಿಂಬದಿ ಮತ್ತು ಕಾಂಟ್ಯಾಕ್ಟ್ ಡೀಟೇಲ್ಸ್ ಬಂದು ಏಯ್ಟ್ ನೈನ್ ಝೀರೋ ತ್ರಿಬಲ್ ಫೋರ್ ಸೆವೆನ್ ಒನ್ ಏಯ್ಟ್ ನೈನ್ ಮತ್ತು ಇನ್ನೊಂದು ನಂಬರು ನೈನ್ ಒನ್ ಫೋರ್ ಒನ್ ಡಬಲ್ ತ್ರೀ ಸೆವೆನ್ ಡಬಲ್ ತ್ರೀ ಸೆವೆನ್ ಮತ್ತು ನಮ್ಮದು ಗೂಗಲ್ ಮ್ಯಾಪ್ಸಲ್ಲೂ ಆ್ಯಡ್ ಆಗಿದೆ ದಯವಿಟ್ಟು ನಮ್ಮ ಅಂಗಡಿ ಹೆಸರು ಹೊಡೆದ್ರೆ ನಮ್ಮ ಹಸಿರು ಆರ್ಗ್ಯಾನಿಕ್ಸ್ ಅಂತ ಗೂಗಲ್ ಮ್ಯಾಪಲ್ಲೂ ಕರ್ಕೊಂಬಂದು ಬಿಡುತ್ತೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಹರ್ಷ ಅಂತ ನಾನು ಈಗ ನಮ್ಮ ಹಸಿರು ಆರ್ಗ್ಯಾನಿಕ್ಸ್ ಅಂಗಡಿಯಲ್ಲಿ ಇದ್ದೀನಿ ಇವತ್ತು ಇಲ್ಲಿ ದೊಮ್ಸಂದ್ರ ಗ್ರಾಮದಲ್ಲಿ ನಮ್ಮ ಹಸಿರು ಆರ್ಗ್ಯಾನಿಕ್ಸ್ ಅಂಗಡಿ ಓಪನ್ ಆಗಿದೆ ಇದು ಬಂದು ನಿಮಗೆ ಎಲ್ಲ ಆರ್ಗ್ಯಾನಿಕ್ ಪ್ರಾಡಕ್ಟ್ಸು ಸಿಗುತ್ತೆ ಬ್ಯೂಟಿ ಪ್ರಾಡಕ್ಟ್ಸಿಂದ ಹಿಡಿದು ಮಿಲ್ಲೆಟ್ಸು ಮತ್ತು ಮಿಲ್ಲೆಟ್ಸಿಂದ ಮಾಡಿರೋ ಸ್ನ್ಯಾಕ್ಸು ಮತ್ತು ಪಾಟರಿ ಥಿಂಗ್ಸು ಎಲ್ಲ ಈ ಮಿಲ್ಲೆಟ್ಸು ಮತ್ತು ಈ ಆರ್ಗ್ಯಾನಿಕ್ಕಿಂದ ಮಾಡಿರೋದು ಮೇಯ್ನ್ ತಿಂಗು ಯಾಕಂದರೆ ಬೇರೆ ಕಡೆ ಎಲ್ಲ ಸಿಗುತ್ತೆ ನಿಮಗೆ ಅದು ಮೋಸ್ಟ್ ಕೆಮಿಕಲ್ಸಿಂದ ಮಾಡಿರೋಂಥ ಪ್ರಾಡಕ್ಟ್ಸು ಈ ಆರ್ಗ್ಯಾನಿಕ್ ಅನ್ನೋದು ಬಂದು ವಿತೌಟ್ ಕೆಮಿಕಲ್ ಕೆಮಿಕಲ್ ಫ್ರೀಯಿಂದ ಮಾಡಿರ್ತಾರೆ ಸೊ ಎಲ್ಲರೂ ಬಂದು ಇಲ್ಲಿ ತಗೊಳ್ಳಿ ಸಹಕರಿಸಿ ಈಗ ಇದಕ್ಕೆ ದೊಮ್ಸಂದ್ರ ಗ್ರಾಮದಲ್ಲಿ ಇದು ಫಸ್ಟ್ ಟೈಮ್ ಸ್ಟಾರ್ಟ್ ಆಗಿರೋದು ಈ ಸುತ್ತಮುತ್ತ ಎಲ್ಲೂ ಇಲ್ಲ ಈ ಥರ ಅಂಗಡಿ ನಿಮಗೆ ಬೇಕಾಗಿರೋ ಪ್ರತಿಯೊಂದು ಸ್ನ್ಯಾಕ್ಸ್ ಐಟಮ್ ಕೂಡ ಆರ್ಗ್ಯಾನಿಕ್ ಐಟಮ್ಸಿಂದನೇ ಮಾಡಿರ್ತಾರೆ ಈಗ ಹೆಲ್ತ್ ವೈಸ್ ಎಲ್ಲರೂ ಸಹ ಆಗಿನ ಕಾಲದಿಂದ ಬಂದಿದೆ ಬಟ್ ಇಂಟರ್ಮಿಡಿಯೇಟಲ್ಲಿ ಏನಾಯಿತು ಅಂದರೆ ನಮ್ಮ ಹೆಲ್ತ್ಗೆ ನಾವು ಅಷ್ಟೊಂದು ಇಂಪಾರ್ಟೆನ್ಸ್ ಕೊಟ್ಟಿಲ್ಲ ಪ್ರತಿಯೊಂದು ಕೆಮಿಕಲ್ಸ್ನ ನಾವು ತಿಂತಾ ಇದ್ದೀವಿ ಬಟ್ ಈಗಾದರೂ ನಾವು ಈ ಥರ ಪ್ರಾಡಕ್ಟ್ಸ್ನ ತಗೊಂಡು ನಮ್ಮ ಹೆಲ್ತನ್ನ ನಾವು ಕಾಪಾಡ್ಕೊಳ್ಳೋಣ ಥ್ಯಾಂಕ್ ಇವತ್ತು ನಮ್ಮ ತೊಮ್ಸಂದ್ರ ಗ್ರಾಮದಲ್ಲಿ ನಮ್ಮ ಹಸಿರು ಆರ್ಗ್ಯಾನಿಕ್ಸ್ ಮುರಳೀಧರ್ ಅವರು ಓಪನ್ ಮಾಡಿದ್ದಾರೆ ನಮ್ಮ ಈ ಗ್ರಾಮದ ಪಂಚಾಯತ್ ವ್ಯಾಪ್ತಿಯಲ್ಲಿ ಗ್ರಾಮದಲ್ಲಿ ಮತ್ತು ಸುತ್ತಮುತ್ತ ಗ್ರಾಮಗಳಿಗೆ ಒಂದು ಇವತ್ತಿನ ಸಂತೋಷ ಸುದ್ದಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೇನೆ ಯಾಕಂದರೆ ಇದು ಡಯಾಬಿಟಿಸ್ ಅವ್ರಿಗೆ ಆಗಲಿ ಆಮೇಲೆ ಇತರೆ ಏನೇ ಇದ್ರು ಅಂಥವ್ರಿಗೆಲ್ಲ ಒಳ್ಳೆ ಫುಡ್ಡು ಒಳ್ಳೆ ಐಟಮ್ಮು ನಾವು ಮೊದಲೆಲ್ಲ ಬೆಂಗಳೂರು ಇದು ಬೇರೆ ಕಡೆ ಹೋಗಬೇಕಾಗಿತ್ತು ಉಟ್ಕೊಂಡೋಗ್ಬೇಕಾಗಿತ್ತು ಇತ್ತೀಚಿನ ದಿನಗಳಲ್ಲಿ ಕರೋನಾ ಇದರಿಂದ ಎಲ್ಲೂ ಜನ ಓಡಾಡಿ ಇಂಥ ಐಟಮ್ಗಳು ಕೊಂಡ್ಕೊಳಕ್ಕೆ ಆಗ್ತಾಯಿಲ್ಲ ಏನೋ ಧೈರ್ಯ ಮಾಡಿ ಅವರು ಇಲ್ಲಿ ನಮ್ಮ ಹಸಿರು ಆರ್ಗಾನಿಕನ್ನು ಸ್ಥಾಪನೆ ಮಾಡಿದ್ದಾರೆ ಗ್ರಾಹಕ ನಾನು ಗ್ರಾಹಕನಾಗಿ ಇಲ್ಲಿ ತೊಗೊಳಕ್ಕೆ ಬಂದಿದ್ದೀನಿ ಆದರೆ ಒಳ್ಳೆ ಗುಡ್ ಐಟಮ್ ಐತೆ ಒಳ್ಳೆ ಇದೈತೆ ನಾನು ಪರ್ಚೇಸ್ ಮಾಡ್ತಾಯಿದ್ದೀನಿ ಇದ್ರನ್ನ ಗ್ರಾಹಕರು ನಮ್ಗೆ ಹತ್ತಿರ ಇರೋದರಿಂದ ಬಂದು ಇಲ್ಲಿ ಪರಿಚಯ ಕೊಂಡುಕೊಳ್ಳೋದ್ರೆ ಒಳ್ಳೆಯ ಉತ್ತಮ ನಾವು ಬೆಂಗಳೂರಿಗೆ ಹೋಗಿ ಬರೋದಕ್ಕನ್ನು ಅದೇ ಇದಕ್ಕೆ ಇನ್ನೊಂದು ಅರ್ಧ ನಮಗೆ ಪಾಕೆಟ್ಸು ಸಿಗ್ತೈತೆ ಬೆಂಗ್ಳೂರ್ಗೆ ಹೋದರೆ ಐನೂರು ಸಾವಿರ ರೂಪಾಯಿ ಪೆಟ್ರೋಲ್ ಖರ್ಚು ಇತರೆ ಟ್ರಾಫಿಕ್ಕು ಟೈಮ್ ಎಷ್ಟು ಎಲ್ಲ ಆಗ್ತೈತೆ ಇವಾಗ ಧ್ವಂಸನದಲ್ಲೇ ಆಗಿರೋದ್ರಿಂದ ತುಂಬ ಸಂತೋಷ ಸುದ್ದಿ ಇದನ್ನು ಎಲ್ಲ ನಮ್ಮ ಗ್ರಾಹಕರು ಹಂಚ್ಕೊಳ್ಬೇಕಾಗಿ ಈ ಸಂದರ್ಭದಲ್ಲಿ ತಿಳಿಸ್ತೇನೆ